ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ರೆ ಆಲ್ ಇನ್ಫೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಟಾಪಿಕ್ ಏನಪ್ಪಾ ಅಂದರೆ, ನೀವೇನಾದರೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಇಟ್ಕೊಂಡಿದ್ರೆ ಅದರಲ್ಲಿ ನೀವು ಶಾರ್ಟ್ಸನ್ನು ಅಪ್ಲೋಡ್ ಮಾಡೇ ಮಾಡ್ತೀರ, ಆವಾಗ ನಿಮಗೆ ಥಂಬ್ನೇಲನ್ನು ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಮೊನ್ನೆ ತಾನೇ ಯೂಟ್ಯೂಬ್ದವರು ಒಂದು ಫೀಚರನ್ನು ಬಿಟ್ಟಿದ್ದಾರೆ, ನೀವು ಯಾವ ಒಂದು ಶಾರ್ಟ್ ಮಾಡಿರ್ತಿರಲ್ವ ಅದರಲ್ಲೇ ಯಾವುದಾದ್ರೂ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡಿ ಥಂಬ್ನೇಲ್ ಆಗಿ ಅದನ್ನೇ ಮಾಡ್ಕೋಬೋದು. ಆದರೆ ಅದಕ್ಕಂತಲೇ ಒಂದು ಥಂಬ್ನೇಲನ್ನು ಮಾಡಿ ಯಾವ ಥರ ಅಪ್ಲೋಡ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಲೆಂತ್ ವಿಡಿಯೋಗೆ ಒಂದು 16:9 ರೇಷ್ಯೋದಲ್ಲಿ ಫಾರ್ಮೆಟಲ್ಲಿ ಇರುವಂಥ ಒಂದು ಥಂಬ್ನೇಲನ್ನು ರೆಡಿ ಮಾಡಿ ಅಪ್ಲೋಡ್ ಮಾಡ್ತೀರ, ಆದರೆ ನಿಮಗೆ ಶಾರ್ಟ್ಸ್ಗೆ ಯಾವ ಥರ ಥಂಬ್ನೇಲ್ ಮಾಡೋದಂತ ಗೊತ್ತಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಥಂಬ್ನೇಲನ್ನು ಮಾಡಿ ಥಂಬ್ನೇಲನ್ನು ನೀವು ಅಪ್ಲೋಡ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಬನ್ನಿ. ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಾನು ವಿಡಿಯೋ ಎಡಿಟ್ ಮಾಡೋದಕ್ಕೋಸ್ಕರ ನಾನು ಕೈನ್ ಮಾಸ್ಟರನ್ನ ಯೂಸ್ ಮಾಡ್ತೀನಿ. ಸೊ ನೀವು ಯಾವ ಆ್ಯಪನ್ನು ಯೂಸ್ ಮಾಡ್ತಿರೋ, ಮೊಬೈಲಲ್ಲಿ ಎಡಿಟಿಂಗ್ ಮಾಡ್ತಿರೋ ಅಥವಾ ಕಂಪ್ಯೂಟರ್ನಲ್ಲಿ ಎಡಿಟ್ ಮಾಡ್ತಿರೋ, ಸೊ ನಿಮಗೆ ಬಿಟ್ಟಿದ್ದು. ಆದರೆ ಎಲ್ಲದರಲ್ಲಿ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ, ನೀವು ಇದನ್ನೇ ಸ್ಟೆಪ್ ಫಾಲೋ ಮಾಡ್ಬೋದು. ನೀವು ಯಾವುದು ಎಡಿಟಿಂಗ್ ಸಾಫ್ಟ್ವೇರ್ ಬಳಸಿದರೂ ಸಹ ಅದರಲ್ಲಿ ಇದೇ ಥರ ಸೇಮ್ ಪ್ರೊಸೀಜರ್ ಇರುತ್ತೆ. ನಾನಿಲ್ಲಿ ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಇಲ್ಲಿ ನೀವು ಯಾವ ಒಂದು ಶಾರ್ಟ್ ವಿಡಿಯೋನ ಮಾಡ್ಕೊಂಡಿದ್ರಲ್ವ, ಶಾರ್ಟ್ ವಿಡಿಯೋಸ್ಗೆ ಹಾಕೋದಕ್ಕೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು, ನಿಮಗೆ ಮೀಡಿಯಾ ಅಂತ ಕಾಣ್ತಾ ಇದ್ದಿಲ್ವ, ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಕೈನ್ ಮಾಸ್ಟರ್ ಅಂತ. ಸೊ ಇಲ್ಲಿ ನಿಮ್ಮ ಶಾರ್ಟ್ ವಿಡಿಯೋಗೆ ಯಾವುದು ಒಂದು ಥಂಬ್ನೇಲನ್ನು ಮಾಡ್ಕೊಂಡಿರ್ತಿರಲ್ವ ಆ ಒಂದು ಫೋಟೋನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಇದನ್ನು ಶಾರ್ಟ್ ಥಂಬ್ನೇಲನ್ನು ಶಾರ್ಟ್ ವಿಡಿಯೋಗೆ ಥಂಬ್ನೇಲನ್ನ ಯಾವ ಥರ ಮಾಡೋದಂತ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಇವಾಗಲೇ ಒಂದು ಸ್ಯಾಂಪಲಾಗಿ ತೋರಿಸ್ತೀನಿ ನೋಡಿ. ಸೊ ನೀವಿಲ್ಲಿ ವಿಡಿಯೋನ ಎಡಿಟ್ ಮಾಡಿ ಇಟ್ಕೊಂಡಿರ್ತಿರಲ್ವ, ವಿಡಿಯೋ ಎಡಿಟ್ ಮಾಡೋದಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ಫೋಟೋ ನಿಮ್ಗೆ ಇಷ್ಟ ಆದರೆ ಅದೇ ಫೋಟೋನ ನೀವಿಲ್ಲಿ ಅಲ್ಲೇ ನಿಲ್ಲಿಸ್ಕೊಂಡು ಇಲ್ಲಿ ನೋಡ್ಬೋದು ನಿಮಗೆ. ಸೊ ಇಲ್ಲಿ ಒಂದು ಬಾಕ್ಸ್ ಕಾಣ್ತಾ ಇದೆಯಲ್ವ ನಿಮಗೆ, ಈ ಬಾಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಕ್ಯಾಪ್ಚರ್ ಆ್ಯಂಡ್ ಸೇವ್ ಅಂತ ಇದೆಯಲ್ವ, ಈ ಕ್ಯಾಪ್ಚರ್ ಆ್ಯಂಡ್ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಬಂದು, ಸೊ ಇಲ್ಲಿ ನೋಡ್ಬೋದು ನ್ಯೂ ಪ್ರಾಜೆಕ್ಟ್ ಆಪ್ಷನ್ ಮೇಲೆ ಬಂದು ಇಲ್ಲಿ ನೋಡ್ಬೋದು 9:16 ರೇಷೋ ಮೇಲೆ ಕ್ಲಿಕ್ ಮಾಡಿದರೆ, ಸೊ ಇಲ್ಲಿ ನೀವು ಕ್ಯಾಪ್ಚರ್ ಮಾಡ್ಕೊಂಡಿರೋಂಥ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವ ಥರ ಬೇಕೋ ಆ ಥರ ಎಡಿಟ್ ಮಾಡ್ಬೋದು. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮಗೆ ವಿಡಿಯೋ ಬೇಕಂದರೆ, ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಇವಾಗ ಮೊದಲಿರೋಂಥ ಪ್ರೊಸೀಜರ್ಗೆ ಬರೋಣ. ಸೊ ಇವಾಗ ಈ ವಿಡಿಯೋನ ಓಪನ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಇಲ್ಲಿ ನೋಡ್ಬೋದು ಥಂಬ್ನೇಲ್ ಇದು 1 ಸೆಕೆಂಡ್ ಆಗಿದೆ. ಸೊ 1 ಸೆಕೆಂಡು ಇರಬಾರ್ದು ಫ್ರೆಂಡ್ಸ್, ಯಾಕಂದರೆ ಪೂರ್ತಿ 1 ಸೆಕೆಂಡ್ ಈ ಫೋಟೋನ ಕಾಣುತ್ತೆ. ಅದಕ್ಕೋಸ್ಕರ ನೀವು ಇದನ್ನೇನು ಮಾಡ್ತೀರಾ ಅಂದರೆ ಚೂರು ಕಟ್ ಮಾಡಬೇಕಾಗುತ್ತೆ. ಎಷ್ಟಂದರೆ, ಸೊ ಇದು ನೋಡ್ಬೋದು ಎಷ್ಟಿದೆ ಅಂದರೆ ನಾರ್ಮಲಾಗಿ 1 ಸೆಕೆಂಡ್ಗೆ ಇಟ್ಕೊಂಡ್ರೆ ಸಾಕಾಗುತ್ತೆ ನೀವು. ಸೊ ಈ ಥರ ಮಾಡಿ, ಈ ಥರ ಬಿಟ್ಟರೆ ಆಗೋಯ್ತು, ಈ ಥರ ನೀವು ಮಾಡಿದರೆ. ಸೊ ಇವಾಗಿದು ಎಲ್ಲ ಥಂಬ್ನೇಲ್ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಸೊ ಇದನ್ನು ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಎಕ್ಸ್ಪೋರ್ಟ್ ಮಾಡಿಕೊಂಡು ನೀವು ವಿಡಿಯೋ ಎಡಿಟಿಂಗ್ ಮಾಡುವಾಗ ಯಾವ ಥರ ಥಂಬ್ನೇಲನ್ನು ಸೆಲೆಕ್ಟ್ ಮಾಡೋದಂತ ಇವಾಗ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋಂಥ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಡನ್ ಆಪ್ಷನ್ ಕಾಣ್ತಾ, ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಪ್ರೊಸೆಸಿಂಗ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್ ಇದು. ನೆಕ್ಸ್ಟ್ ಗೈಸ್, ಇಲ್ಲಿ ಟಿಕ್ ಮಾರ್ಕ್ ಅಂತ ಇದಲ್ವ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಿಮಗೆ ಒಂದು ಪೆನ್ಸಿಲ್ ಆಪ್ಷನ್ ಕಾಣ್ತಾ ಇದೆಯಲ್ವ, ಪೆನ್ಸಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಾವು ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡಿದ್ದೀವಲ್ವ ವಿಡಿಯೋದಲ್ಲೇ ಥಂಬ್ನೇಲ್ ಹಾಕಿ, ಸೊ ಅದಕ್ಕೆ ಫಸ್ಟು ಸೆಲೆಕ್ಟ್ ಆಗಿರುತ್ತೆ. ಒಂದು ವೇಳೆ ಆಗಿರಲಿಲ್ಲ ಅಂದರೆ ನೀವೇ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡನ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ವ, ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಿಮಗೆ ಟೈಟಲ್ ಕಾಂತ, ಇಲ್ಲಿ ಟೈಟಲ್ ಕೊಟ್ಟು ನೀವು ಇಲ್ಲಿ ಅಪ್ಲೋಡ್ ಶಾರ್ಟ್ ಅಂತ ಕೊಟ್ಟರೆ, ಸೊ ನಿಮ್ಮ ಒಂದು ವಿಡಿಯೋಗೆ ಥಂಬ್ನೇಲ್ ಸೆಟ್ ಆಗಿರುತ್ತೆ. ಇವಾಗ ತೋರಿಸ್ತೀನಿ ನೋಡಿ ನಿಮಗೆ, ಓಪನ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾನು ಥಂಬ್ನೇಲ್ ಜೊತೆಗೆ ವಿಡಿಯೋ ಜೊತೆಗೆ ಥಂಬ್ನೇಲನ್ನು ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನೋಡ್ಬೋದು ಇಲ್ಲಿ ನಾನು ಥಂಬ್ನೇಲ್ ಹಾಕಿದ್ದೀನಿ ಅಲ್ವಾ, ಸೇಮ್ ಥಂಬ್ನೇಲ್ ಇಲ್ಲೇ ಬಂದಿದೆ. ನೀವು ಕೂಡ ಇದೇ ಥರ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡುವಾಗ ಥಂಬ್ನೇಲನ್ನು ಇದೇ ಥರ ಹಾಕ್ಕೋಬೇಕಾಗುತ್ತೆ.
ನೋಡಿರಲ್ಲ ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಯೂಟ್ಯೂಬ್ ಶಾರ್ಟ್ಸ್ಗೆ ಯಾವ ಥರ ಥಂಬ್ನೇಲನ್ನು ಅಪ್ಲೋಡ್ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಇರುತ್ತೆ, ನೀವು ಅಲ್ಲಿ ಕೂಡ ನಮ್ಮನ್ನ ಫಾಲೋ ಮಾಡ್ಬೋದು. ನೀವು ಏನಾದರೂ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜನ್ನು ಮಾಡಿದರೆ ನಾನು ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಇನ್ಫಾರ್ಮೇಷನ್ ಈಸ್ ವೆಲ್ತ್ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.